विष्णु हुड़गी फोटोल नोड़किंता एदुरुगडे तुम्बा लक्षणवागिदाळे हौदु हौदु नम्म विष्णुदु वेरी गुड सेलेक्शन महालक्ष्मी इद्दाकिदाळे विष्णुनाथ रे नमगे हुड़गी ओप्पगे नीवु यावाग हेल्तिरो आवाग ओळ्ळे मुहूर्त इट्कोंबिडोण निम्म इष्ट नीवु हेगे हेल्तिरो हागे नावु माड्तीवि नन्नन्न यारादरू ओंद मातु केळिद्र ननगे ಈ ಮದುವೆ ಇಷ್ಟ ಇಲ್ಲ ಮದುವೆ ಇಷ್ಟ ಇಲ್ಲ ನಾನು ಈ ಮದುವೆನ ಮಾಡ್ಕೊಳ್ಳೋದಿಲ್ಲ ನಾನು ಮಾಡ್ಕೊಳ್ಳಲ್ಲ ಹುಡುಗಿ ಏನು ಅನ್ಕೊಂಡಿದ್ದಾಳೆ ಎಲ್ಲರ ಎದುರುಗೂ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಎದ್ದು ಹೋಗ್ತಾಳಲ್ಲ ನಾವಲ್ಲಿ ಹೋಗಿ ಕೂತು ಮಾತಾಡಿದ ಯಾಕೆ ಅವಳು ಎದ್ದು ಹೋಗೋದನ್ನ ನೋಡೋದಕ್ಕ ಅವಳು ಮದುವೆ ಇಷ್ಟ ಇಲ್ಲ ಅಂದ್ರೆ ಮೊದಲೇ ಹೇಳಬೇಕಿತ್ತು ಅಪ್ಪ ಕಾರಣ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ ಅಪ್ಪ ಅಂದರ ಹೀಗೆ ಮಾಡಿದ್ಲಲ್ಲ ಅಂದ್ರೆ ಅದಕ್ಕೆ ಬಲವಾದ ಕಾರಣ ಏನೋ ಇರಲೇಬೇಕು ಛೇ ಇನ್ನು ಅವಳನ್ನ ಮೈಸ್ಕೊಂಡ್ ಮಾತಾಡ್ತಾ ಇದೀಯಾ ಅಂದ್ರೆ ಅವಳು ಹುಚ್ಚು ನಿಂಗೆ ಇನ್ನು ಬಿಟ್ಟಿಲ್ಲ ಅಂತ ಅರ್ಥ ಅಲ್ಲೇ ಎಲ್ಲರ ಮುಂದೆನೋ ಹೇಳೋಣ ಅಂತಿದ್ದೆ ಹೇಳ ಅಂತ ಸುಮ್ಮನೆ ಅದೆ ಈಗ ಹೇಳ್ತೀನಿ ನೀನು ಕೇಳು ಅವಳನ್ನ ಮರ್ತು ಬಿಡು
ನಡೆದಿದ್ದೆಲ್ಲ ನಿನ್ನ ಒಳ್ಳೆದಕ್ಕೆ ಅನ್ಕೋ ಮತ್ತೆ ಮುಂಚೆನೇ ಹೀಗೆ ಮಾತಾಡ್ದವಳು ಮತ್ತೆ ಆದ್ಮೇಲೆ ನೀನು ಹೇಗೆ ಮಾತಾಡಬಹುದು ನಿನ್ನ ಅದೃಷ್ಟ ಚೆನ್ನಾಗಿತ್ತು ಈ ಸಂಬಂಧ ಕೈ ತಪ್ಪ ಹೋಯ್ತು ಅಮ್ಮ ಅವಳು ಅಮ್ಮನೇ ನಾನು ಅಪ್ಪನೇ ಅಪ್ಪ ಅಮ್ಮ ಆಗಿದಕ್ಕೆ ಒಂದು ಮಾತು ಹೇಳ್ತೀನಿ ತಿಳ್ಕೊ ನೀನು ನಮ್ಮ ಲೆವೆಲ್ ಬಿಟ್ಟು ತುಂಬಾ ಲೋ ಲೆವೆಲ್ ಗೆ ಇಳಿದ್ಬಿಟ್ಟೆ ವಿಷ್ಣು ಅಲ್ವೋ ನಮ್ಮ ಎದುರುಗೆ ನಿಲ್ಲೋ ಯೋಗ್ಯತೆ ಕೂಡ ಅವರಿಗೆ ಇಲ್ಲ ಅದು ಆ ಹುಡುಗಿಗಾದರೂ ಅರ್ಥ ಆಗಬೇಕಲ್ವೇನ ಅನ್ಕೊಳ್ಳದೆ ಅದೃಷ್ಟ ಬಂದ್ರೆ ಆಲಸ್ಯ ಜಾಸ್ತಿ ಆಗುತ್ತಂತೆ ಅವರಿಗೆ ಅದೃಷ್ಟದ ಬೆಲೆ ಗೊತ್ತಿಲ್ಲ ಕಣೋ ಅಮ್ಮ ಸ್ವಲ್ಪ ನಾನು ಹೇಳೋದು ಕೇಳಮ್ಮ ನೋಡು ವಿಷ್ಣು ಇಲ್ಲಿವರೆಗೂ ನೀನು ಹೇಳಿದಾಗೆ ನಾವು ಕೇಳ್ಕೊಂಡು ಬಂದ್ವಿ ನಿನ್ನ ಮಾತು ಕೇಳ್ಕೊಂಡು ಅವರ ಮನೆಗೆ ಹೋಗಿದ್ದಕ್ಕೆ ಆಯ್ತಲ್ಲ ಮರ್ಯಾದೆ ನೀನೇ ನೋಡಿದ್ಯಲ್ಲ ಇನ್ನು ಮುಂದೆ ನಾವು ಹೇಳಿದಾಗೆ ನೀನು ಕೇಳಬೇಕು ಸತ್ಯ ಅವರ ತಂದೆ ಮನೆಯಲ್ಲಿ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಎತ್ತೋದ್ಲು ಅದೇ ಮದುವೆ ಮನೆಯಲ್ಲಿ ಎತ್ತ ಹೋಗಿದ್ದಿದ್ರೆ ತಲೆ ಎತ್ತಕೊಂಡು ಓಡಾಡಕ ಆಗ್ತಿತ್ತ ಅಮ್ಮ ಮಂದಾರ ಆತರ ಹುಡುಗಿ ಅಲ್ಲ ನೀನು ಅವಳ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ ಎಸ್ ನಾನೇನು ತಪ್ಪು ಮಾಡಿಲ್ಲ ಅದಕ್ಕೆ ಹೇಳ್ತಾ ಇದೀನಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಇಷ್ಟ ಇಲ್ಲ ಅಂದಮೇಲೆ ಕನ್ಯಾದಾನ ಮಾಡ್ಕೊಡೋ ಆಸೆನಾ ಬಿಟ್ಬಿಡಿ ಅದೇ ಯಾಕೆ ಅಂತ ಯಾಕೆ ನಾವು ಕನ್ಯಾದಾನ ಮಾಡೋ ಆಸೆ ಇಟ್ಕೋಬಾರದು ಸುಖಪಡೋ ಯೋಗ ಇವಳು ಹಣೆಗೆ ಬರಲಿಲ್ಲ ಅನ್ಸುತ್ತೆ ಅದಕ್ಕೆ ಕಣ್ಣು ಒತ್ತಕೊಳ್ಳೋಂತ ಸಂಬಂಧ ಇವಳು ನೋಡಿದ್ರೆ ಕಣ್ಣೆತ್ತ ಸಹಿತ ನೋಡೋದಿಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ ರೀ ನಮ್ಮಂಥವರಿಗೆ ಅವರ ಮನೆಯಲ್ಲಿ ಹೋಗು ನಿಲ್ಲು ಯೋಗ್ಯತೆ ಇಲ್ಲ ಅಂತದ್ರಲ್ಲಿ ಅವರಾಗೆ ಬಂದು ನಿಮ್ಮ ಮಗಳನ್ನು ಕೊಡಿ ಸೊಸೆ ಮಾಡ್ಕೊಳ್ತೀವಿ ಅಂದ್ರೆ ಬಾಯಿ ಬಂದಾಗ ಅಂದ್ಕೊಳ್ತಿದ್ಯಾ ಪಾಪ ಹುಡುಗ ವಿಷ್ಣು ಅದೆಷ್ಟು ನೊಂದ್ಕೊಂಡೋ ಏನೋ ನಿಜ ಇವಳು ಮಾಡಿದ ತಪ್ಪಿಗೆ ನಾನು ಹೋಗಿ ಅವನ ಕಾಲು ಹಿಡಿದು ಕ್ಷಮೆ ಕೇಳಿದ್ರು ತಪ್ಪಿಲ್ಲ ಏನೋ ಸಲಿಗೆ ಹಾಗೆ ಮಾತಾಡಿರಬೇಕು ಅಂತ ಹೇಳ್ತಾ ಇದ್ದ ಅವ್ರು ತುಂಬಾ ಒಳ್ಳೆ ಜನ ನಮ್ಮ ಕಷ್ಟನ ಅವರು ಅರ್ಥ ಮಾಡ್ಕೊಳ್ತಾರೆ ಯಾವುದೇ ಕಾರಣಕ್ಕೂ ಈ ಸಂಬಂಧ ನಮ್ಮ ಕೈ ಬಿಟ್ಟು ಹೋಗಬಾರದು ರೀ ನಾನು ಈಗಲೇ ಹೋಗಿ ಮಾತಾಡ್ತೀನಿ ಒಂದು ನಿಮಿಷ ಅಪ್ಪಾಜಿ ನೀವು ಅವ್ರ ಹತ್ರ ಹೋಗಿ ಮಾತಾಡಿ ಈ ಮದುವೆಗೆ ಒಪ್ಪಿಸಿದ್ರೂ ನನಗೆ ಈ ಮದುವೆ ಇಷ್ಟ ಇಲ್ಲ ನಿನಗೆಲ್ಲ ಹುಚ್ಚು ಹಿಡಿದಿರಬೇಕು ಅದಕ್ಕೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ ನಾನು ಸರಿಯಾಗೇ ಇದ್ದೀನಿ ಅಪ್ಪಾಜಿ ಆದರೆ ಒಂದ್ ಮಾತು ಮಾತ್ರ ನೆನಪಲ್ಲಿಟ್ಕೊಳ್ಳಿ ನಿಮಗೇನಾದರೂ ಬಲವಂತವಾಗಿ ಮದುವೆ ಮಾಡಿದ್ರೆ ಈ ಹಿಡಿದರ ಹುಚ್ಚು ಮುಂದೆ ಹಿಡಿಯದಂತೂ ಗ್ಯಾರಂಟಿ ಈ ಸುಮ್ಮನೆ ಮದುವೆ ಆಗಲ್ಲ ಅಂದ್ರೆ ನಾವು ಸುಮ್ಮನೆ ಇರಕ್ಕಾಗಲ್ಲ ಯಾಕೆ ಯಾಕೆ ಮದುವೆ ಆಗಲ್ಲ ಕಾರಣ ಕೊಡು ಕೊಡು ಕಾರಣ ಮಂದಾರ ಮಗಳೇ ನಿನಗೆ ವಿಷ್ಣು ಜೊತೆ ಮದುವೆ ಇಷ್ಟ ಇಲ್ವೋ ಅಥವಾ ಮದುವೆನೇ ಇಷ್ಟ ಇಲ್ವೋ ಅದನ್ನಾದರೂ ಹೇಳಿ ನನಗೆ ಮದುವೆ ಅಂದ್ರೇನೆ ಇಷ್ಟ ಇಲ್ಲ ಮದ್ವೆ ಮಾಡ್ಕೊಂಡು ಎಷ್ಟು ಸುಖವಾಗಿದ್ದಾಳೆ ಅಂತ ನಾವೆಲ್ಲರೂ ನೋಡ್ತಾ ಇದೀವಿ ನಾಳೆ ನಾನು ಮದ್ವೆ ಮಾಡ್ಕೊಂಡು ಅನುಭವಿಸೋದನ್ನ ನೀವು ನೋಡ್ಬೇಕಾ ನನಗೆ ಮದ್ವೆ ಗಂಡ ಮಕ್ಕಳು ಅಂದ್ರೆ ಅಸಹ್ಯ ಹಾಗಾದ್ರೆ ಜೀವನ ಪೂರ್ತಿ ನೀನ್ ಹೀಗೆ ಇರಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ಯಾ ಹೌದು ಹೀಗೆ ಇದ್ದು ಬಿಡ್ತೀನಿ ನಿನ್ನ ಉದ್ದೇಶ ಏನು ಈ ವಿಶ್ವನಾಥರಿಗೆ ಮದುವೆ ಮಾಡೋ ಯೋಗ್ಯತೆ ಇಲ್ಲ ಅದಕ್ಕೆ ಹೆಣ್ಮಕ್ಕಳನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾನೆ ಅಂತ ನಾಲ್ಕು ಜನ ಆಡ್ಕೋಬೇಕಾ ಯಾರೋ ನಾಲ್ಕು ಜನ ಮಾತಾಡ್ತಾರೆ ಅಂತ ನಾವು ಅವ್ರಿಗೋಸ್ಕರ ಬದುಕೋದಕ್ಕಾಗತ್ತಾ ಇಲ್ಲ ತಾನೆ
ನಾವು ನಮಗೋಸ್ಕರ ಬದುಕಬೇಕಪ್ಪಾಜಿ. ನೋಡು ಮಂದಾರ, ಮದುವೆ ಆದ್ಮೇಲೆ ಪಡೋ ಕಷ್ಟಕ್ಕಿಂತ ಮದುವೆ ಆಗಲಿ ಇದೇ ಮನೆಯಲ್ಲಿ ಇದ್ರೆ ಜನಗಳು ಆಡೋ ಮಾತಿಗೆ ನಾವು ಪ್ರಾಣ ಕಳ್ಕೊಬೇಕಾಗುತ್ತೆ. ಇರಬಹುದಮ್ಮ, ಬರೋ ಕಷ್ಟಗಳೆಲ್ಲ ಬರಲಿ, ಅದರ ವಿರುದ್ಧ ನಾನೊಬ್ಳೆ ಹೋರಾಡ್ತೀನಿ. ಒಟ್ಟಿನಲ್ಲಿ ನಾನು ಬದುಕಿರೋದು ನಿನಗೆ ಇಷ್ಟ ಇಲ್ಲ ಅಲ್ವಾ? ಯಾಕಪ್ಪಾಜಿ ಏನೇನೋ ಮಾತಾಡ್ತಿದ್ದೀರಾ? ನನ್ನ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇನ್ನೂ ನಿನ್ನನ್ನು ಏನು ಅರ್ಥ ಮಾಡ್ಕೋಬೇಕು? ಅರ್ಥ ಮಾಡ್ಕೊಂಡಿದ್ದು ಸಾಕು. ಆ ಮಂದಾರ ಇನ್ನೊಂದು ಮದುವೆ ಆಗೋವರೆಗೂ ಇವನು ಬದಲಾಗಲ್ಲ ಅಂತ ಕಾಣುತ್ತೆ. ನೋಡು, ಈ ಪ್ರೀತಿ ವಿಷಯದಲ್ಲಿ ನಿನಗೇನು ಅಭಿಪ್ರಾಯ ಇದೆಯೋ ನನಗೆ ಗೊತ್ತಿಲ್ಲ, ಆದರೆ ನಮಗೆ ಮಾತ್ರ ಈ ಸಂಬಂಧ ತಲೆ ತಗ್ಸೋ ರೀತಿಯಲ್ಲಿದೆ. ಅಮ್ಮ, ಅದು ಹಾಗಲ್ಲ ಅಮ್ಮ. ಅಪ್ಪ ಅಮ್ಮ ಅನ್ನೋ ಗೌರವ ಇದ್ರೆ ನಾವು ಹೇಳ್ದಂಗೆ ಕೇಳು. ಇವನು ನೇನೆ ಕೇಳ್ತೀಯ? ನಾಳೆನೇ ನಿಮ್ಮ ಅಣ್ಣನ ಮನೆ ಕರೆಸು, ನಿಶ್ಚಿತಾರ್ಥ ಗೊತ್ತು ಮಾಡೋಣ. ಅಣ್ಣಂಗೆ ವಿಷಯ ಗೊತ್ತಾದ್ರೆ ತುಂಬಾ ಸಂತೋಷ ಪಡ್ತಾನೆ ರೀ. ಈ ರೀತಿನಾದ್ರೂ ಅವ್ರ ಋಣ ತೀರ್ಸಕ್ ಪ್ರಯತ್ನ ಪಡೋಣ. ಹೌದು ಕಣ ವಿಷ್ಣು, ಹೀಗಾದ್ರೂ ನಿಮ್ ಮಾವನ್ ಋಣ ತೀರ್ಸೋದಕ್ಕೆ ನಮ್ಗೊಂದು ಅವಕಾಶ ಮಾಡಿಕೊಡು. ನೋಡು, ನೀನು ಆ ಮಂದಾರನ ಮದುವೆ ಆದ್ರೆ ಏನೇನು ಗಲಾಟೆ ಆಗುತ್ತೋ ಅಂತ ನಮಗೆ ಭಯ ಆಗಿತ್ತು. ಈಗ ಮಂದಾರನೇ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ಮೇಲೆ ನಮ್ಗೆ ಯಾವ ಭಯನೂ ಇಲ್ಲ. ಪ್ರಿಯನ್ ಮದ್ವೆ ಆಗು, ನಾವೆಲ್ಲರೂ ಸಂತೋಷವಾಗಿರೋಣ. ಲೋ, ನಿನ್ ಪ್ರಿಯನ್ನ ಮದ್ವೆ ಆದ್ರೆ ಅವ್ರ ಆಸ್ತಿ ಅಂತಸ್ತು ಎಲ್ಲ ನಿಂದೆ ಆಗತ್ತೆ ಕಣೋ. ದುಡ್ಡಿಂದಲೇ ಆಸ್ತಿಯಿಂದಲೇ ಮಾತ್ರ ಮನುಷ್ಯನಿಗೆ ಸುಖ ಸಿಗುತ್ತೆ ಅನ್ನೋದು ತಪ್ಪಮ್ಮ. ನನಗೆ ಈ ಮದುವೆ ಇಷ್ಟ ಇಲ್ಲ. ಅವ್ರವ್ರ ಅನುಕೂಲಕ್ಕೆ ಅವ್ರವ್ರು ದುಡ್ಕೋಬೇಕು. ಇನ್ನು ಕೆಲವು ಜನ ಕಂಡವ್ರ ಆಸ್ತಿ ಸಿಗುತ್ತೆ ಅಂತ ಹೊಡೆದಾಡ್ತಾ ಇದಾರೆ ಅಷ್ಟೇ. ಲೇ ರೂಪಾ, ಇವನಿಗೆ ವೇದಾಂತ ಬೋಧನೆ ಮಾಡೋ ಹುಚ್ಚಿಡ್ದಿದೆ. ಆದಷ್ಟು ಬೇಗ ಇವನಿಗೆ ಮದುವೆ ಮಾಡಿಬಿಡ್ಬೇಕು. ನೀವು ಅನ್ಕೊಂಡಿರ್ಬೋದು ನನ್ಗೆ ಹುಚ್ಚಿಡ್ದಿದೆ ಅಂತ, ಆದರೆ ನನ್ಗೆ ಹುಚ್ಚಿಡ್ದಿಲ್ಲ. ಆಗಿದ್ದಾಗೋಯ್ತು, ಮಂದಾರನ ಜೊತೆ ಆಗ್ಬೇಕಾಗಿದ್ದ ಮದುವೆ ಕ್ಯಾನ್ಸಲ್ ಆಯ್ತು. ಓಕೆ, ಈಗ ಅದೇ ಮದುವೆ ಪ್ರಿಯನ್ ಜೊತೆ ಆದ್ರೆ ನಮಗೂ ಸಂತೋಷ ಆಗುತ್ತೆ ಕಣ. ಪ್ಲೀಸಪ್ಪ, ನನಗೊಂದು ಸ್ವಲ್ಪ ಟೈಮ್ ಕೊಡಿ, ನಾನು ಮಂದಾರನ ಹತ್ರ ಮಾತಾಡ್ತೀನಿ. ಏನಾಗಿದೆ ಅಂತ ಫುಲ್ ಡೀಟೇಲ್ಸ್ ನಾನು ಕಲೆಕ್ಟ್ ಮಾಡ್ಕೋತೀನಪ್ಪ. ಹೋಗೋ ಹೋಗೋ, ಅವಳು ಕಾಲು ಹಿಡ್ಕೊಂಡು ಬೇಡ್ಕೋ. ಅವಳು ಚೀತು ಅಂತ ಮತ್ತೆ ಉಗುತ್ ಕಳ್ಸಿದ್ರೆ ಆಗ ನಮ್ಮ ಹತ್ರ ಬರ್ತೀಯ. ಸರಿ, ಈಗ್ಲೇ ಈಗ್ಲೇ ಹೋಗಿ ಬರ್ತೀನಿ. ಬೇಡಪ್ಪಾಜಿ. ಮಾತಾಡ್ಬೇಡ, ಸುಮ್ನಿರು. ಎಂಥ ಪರಿಸ್ಥಿತಿಲೂ ಈ ಸಂಬಂಧ ನಡೆದೇ ತೀರ್ಬೇಕು. ಇದಕ್ಕಿಂತ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡೋ ಯೋಗ್ಯತೆ ನನಗಿಲ್ಲ. ಗಂಡನ್ನ ಕಳ್ಕೊಂಡೋಳೊಬ್ಳು, ಗಂಡನಿಂದ ದೂರ ಆದೋಳೊಬ್ಳು, ಮೂರನೇವಳು ನೀನೊಬ್ಬ. ನಿಮ್ಮನ್ನೆಲ್ಲ ಸಾಕೋ ಶಕ್ತಿ ನನಗಿಲ್ಲ. ನೋಡು ಮಗೆ, ನೀನು ಓದಿರೋರಿಗೆ ಸ್ವಲ್ಪ ಅರ್ಥ ಮಾಡ್ಕೊ. ಮೊದಲೇ ಈ ಮನೆಯಲ್ಲಿ ತುಂಬ ಸಮಸ್ಯೆಗಳಿದೆ. ಅಂಥದ್ರಲ್ಲಿ ನೀನು ಮದುವೆನೇ ಮಾಡ್ಕೊಡೋದಿಲ್ಲ ಅಂತ ಹೇಳಿದ್ರೆ ಹೇಗಮ್ಮ? ಅದು ಕೂಡ ನಮಗೊಂದು ದೊಡ್ಡ ಸಮಸ್ಯೆ ಆಗುತ್ತೆ ಅಲ್ವಾ? ಪ್ಲೀಸ್ ಅಮ್ಮ, ಈ ವಿಷಯದಲ್ಲಿ ನನ್ನ ಬಲವಂತ ಮಾಡಬೇಡಿ. ನೋಡಮ್ಮ, ಅರ್ಥ ಮಾಡ್ಕೊ. ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀನಿ.
ನನ್ನ ನೆನಪೇನಾದ್ರೂ ಇದೆಯಾ ನಿನಗೆ ಇದೇನ್ ಸ್ವಾಮಿ ಹೀಗೆ ಕೇಳ್ತೀರಿ ನಮಗೆ ಒಳ್ಳೆ ಸಮಯದಲ್ಲಿ ಸಹಾಯ ಮಾಡಿ ನಮ್ಮನ್ನ ಸಮಸ್ಯೆಯಿಂದ ಪಾರ್ ಮಾಡಿದವರು ನೀವು ಓಹೋ ಬಾಯಲ್ ಮಾತ್ರ ಬೆಣ್ಣೆ ವ್ಯವಹಾರ ನಡವಳಿಕೆ ಮಾತ್ರ ಬಂಡಬಾಳ ಜನ್ಮಕ್ಕೆ ನಾನು ಸಾಲ ತಗೊಂಡಿದ್ದ ಆದಷ್ಟು ಬೇಗ ಕೊಡಬೇಕು ಅಂತಿದ್ದೀನಿ ಆದರೆ ಸದ್ಯಕ್ಕೆ ನಿನ್ನ ಕತೆ ಕೇಳಿ ಕೇಳಿ ಹಾಳಾಗಿದ್ದು ನಿಮ್ಮನ್ನ ಹಾಳು ಮಾಡಬೇಕು ಅಂತ ನನ್ನ ಖಂಡಿತ ಉದ್ದೇಶ ಇಲ್ಲ ಸ್ವಾಮಿ ನನ್ನ ಮಗಳ ಮದುವೆಗೆ ಸಹಾಯ ಮಾಡಿದ್ದೀನಿ ನಾನು ಆದಷ್ಟು ಬೇಗ ಆ ಸಾಲ ತೀರಿಸಬೇಕು ಆದರೆ ಏನು ಮಾಡ್ತೀರಾ ಹೇಳಿ ಮೇಲಿಂದ ಮೇಲೆ ತೊಂದರೆ ಬರ್ತಾನೆ ಇದೆ ಮಗಳ ಮದುವೆಗೆ ಅಂತ ದುಡ್ಡು ಇಸ್ಕೊಂಡೆ ಮದುವೆನೂ ಆಯಿತು ಮಕ್ಕಳು ಆಯಿತು ನನ್ನ ಸಾಲ ಮಾತ್ರ ತೀರಲೇ ಇಲ್ಲ ದುಡ್ಡಿಡೆ ಫಸ್ಟು ಏನು ಸ್ವಾಮಿ ಕೊಟ್ಟು ಸಾಲನ ಹೀಗೆ ದಾರಿ ನಿಲ್ಸಿ ಕೇಳಿದ್ರೆ ಎಂಥ ಶ್ರೀಮಂತರಿಗಾದರೂ ಕೊಡೋದು ಕಷ್ಟ ಆಗುತ್ತೆ ಸ್ವಾಮಿ ಮಾತಾಡಬೇಡ ನೀನು ನನ್ನ ಕೋಪ ನೆತ್ತಿಗಿರೋದು ಅಷ್ಟೇ ಮೂರು ಪರ್ಸೆಂಟ್ಗೆ ಅಂತ ದುಡ್ಡು ತೊಗೊಬಂದು ಮೂರು ಸ್ಟಿಚ್ ಹಾಕೊಂಡಿದ್ದೆ ನೋಡಿಲಿ ನೀನು ಸವಾಸ ಮಾಡಿ ಸ್ವಲ್ಪ ಅವಕಾಶ ಕೊಡಿ ನಾನು ಖಂಡಿತ ನಿಮ್ಮ ಸಾಲ ತೀರ್ತೀನಿ ನಿನಗೆ ಟೈಮ್ ಕೊಟ್ಟು ಕೊಟ್ಟು ನನ್ನ ಟೈಮ್ ಕೆಟ್ಟೋಗಿದೆ ನಿನ್ನ ಟೈಮ್ ಕೊಡೋಕ್ಕಾಗಲ್ಲ ನನಗೆ ದುಡ್ಡು ಬೇಕಷ್ಟೇ ಹಾಗನ್ಬಿಡಿ ಸ್ವಾಮಿ ಸ್ವಲ್ಪ ಸ್ವಲ್ಪ ಅವಕಾಶ ಮಾಡಿಕೊಡಿ ತಲೆ ಕೆಡಿಸ್ಬೇಡ ನನಗೆ ದುಡ್ಡು ಕೊಟ್ಟು ಎಷ್ಟು ದಿನ ಆಯ್ತಾ ನಿನಗೆ ದುಡ್ಡು ಕೊಟ್ಬಿಡು ಮಾತಾಡು ಆಮೇಲೆ ನಾನು ದುಡ್ಡಿನ ವಿಷಯನೇ ಹೇಳ್ತಾ ಇರೋದು ಹೇಗಾದರೂ ಮಾಡ್ತೀನಿ ದಯವಿಟ್ಟು ನನಗೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡಿ ಯೋ ಮತ್ತೆ ಮತ್ತೆ ಹೇಳಿದ್ದೆ ಹೇಳಬೇಡ ಈ ನಿಮಿಷದಲ್ಲಿ ದುಡ್ಡು ಬೇಕು ನನಗೆ ಇಲ್ಲ ಅಂದರೆ ಗೊತ್ತಲ್ಲ ನನ್ನ ವಿಚಾರ ಸಮಸ್ಯೆ ಇರೋದು ದುಡ್ಡಿಂದೆ ಆದರೆ ಈಗ ನನ್ನ ಜೇಬಲ್ಲಿ ದುಡ್ಡಿದೆ ಈ ನಿಮಿಷದಲ್ಲಿ ದುಡ್ಡು ಕೊಡೋದು ನಾನು ಎಲ್ಲಿಂದ ತಂದ್ಕೊಡ್ಲಿ ಹೇಳಿ ಅಂದರೆ ನೀನು ಹೇಳ್ತಾ ಇರೋದು ನಾನು ಕೊಟ್ಟಾಗ ನೀನು ಇಸ್ಕೊನ ಲೆಕ್ಕನ ಚೇಚೆ ನಾನು ಹಾಗೆ ಎಲ್ಲ ಹೇಳಿದೆ ಮತ್ತಿನ್ನೇನು ನೀ ಹೇಳ್ತಿರೋದು ಕೊಟ್ಟವನು ಕೊಡಂಗೆ ಇಸ್ಕೊಂಡವನು ವೀರಭದ್ರನ ಲೆಕ್ಕಾಚಾರ ನಾನು ನಿಮ್ಮ ಹತ್ರ ಸಾಲ ತಗೊಂಡಿದ್ದೀನಿ ಅದನ್ನು ತೀರಿಸ್ಬೇಕು ಅದು ನನ್ನ ಕರ್ತವ್ಯ ಆದರೆ ಈಗ ನನ್ನ ಹತ್ರ ದುಡ್ಡಿಲ್ಲ ಅಷ್ಟೇ ಏಯ್ ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ ಅಲ್ಲ ನಿನಗೆ